ನನ್ನೆಲ್ಲ ಶಿಕ್ಷಕ ಮಿತ್ರರಿಗೆ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊರತಾ ನಾವು ಫಿಟ್ ಇಂಡಿಯಾ ಸ್ಕೂಲ್ ವೀಕನ್ನು ಶಾಲಾ ಸಪ್ತಾಹವನ್ನು ಏನು ಮಾಡಿದ್ದೇವೆ ಮಾಡಿ ಮೇಲೆ ಫೋಟೋಸನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಸರ್ಟಿಫಿಕೇಟ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಒಂದು ಅವಧಿಯಲ್ಲಿ ತೋರಿಸ್ತೇನೆ ಮೊದಲಿಗೆ ನೀವು ಗೂಗಲಿಗೆ ಹೋಗ್ತೀರಿ ಫಿಟ್ ಇಂಡಿಯಾ ಅಂತ ಟೈಪ್ ಮಾಡ್ತೀರಿ ಫಿಟ್ ಇಂಡಿಯಾ ಪೋರ್ಟಲ್ ಓಪನ್ ಆಗುತ್ತೆ ಅಲ್ಲಿ ನೀವು ಲಾಗಿನ್ ಅವ್ರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀರಿ ಮತ್ತು ನಿಮ್ಮ ಶಾಲೆಯ ಇಮೇಲ್ ಅಥವಾ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗ್ತೀರಿ ಹೀಗೆ ಲಾಗಿನ್ ಆಗ್ತೀರಿ ಮೇಲುಗಡೆ ನಿಮಗೆ ಫಿಟ್ ಇಂಡಿಯಾ ಸ್ಕೂಲ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಎರಡನೇ ಆಪ್ಷನ್ ಏನಿದೆ ಆರ್ಗನೈಸ್ ಆ್ಯನ್ ಇವೆಂಟ್ ಅನ್ನುವಂಥದ್ದು ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಈ ಒಂದು ಫಿಟ್ ಇಂಡಿಯಾ ಸ್ಕೂಲ್ ವೀಕ್ ಏನು ಆಚರಿಸಿದ್ದೀರಿ ಅದರ ಫೋಟೋಸ್ ಅಪ್ಲೋಡ್ ಮಾಡುವಂತಹ ಆಯ್ಕೆಯನ್ನು ಆ ಒಂದು ಪೇಜಲ್ಲಿ ನಮಗೆ ಸಿಗುತ್ತೆ ಸೊ ನೀವು ಕ್ಲಿಕ್ ಮಾಡ್ತೀರಿ ಆರ್ಗನೈಸ್ ಐನ್ ಈವೆಂಟ್ ಮೇಲೆ ಕ್ಲಿಕ್ ಮಾಡ್ತೀರಿ ಸೊ ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ ಟ್ವೆಂಟಿ ಟ್ವೆಂಟಿ ಅಂತ ಇದೆ ಅಲ್ಲೇ ನೀವು ಆರ್ಗನೈಸ್ ಐನ್ ಇವೆಂಟ್ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ ಪಿಕ್ ಒನ್ ಅಂತ ಇದೆ ಅದರಲ್ಲಿ ವಾಟ್ಸಪ್ ಮಕ್ಕಳು ಕಳಿಸಿದಂತಹ ಫೋಟೋಸ್ ಇದೆ ಪಿಕ್ ಟೂ ಇದೆ ಈಗ ಏನು ಅದನ್ನು ಕ್ಲಿಕ್ ಮಾಡ್ತೀರಿ ಅಲ್ಲಿರುವಂಥ ಯಾವುದಾದ್ರೂ ಒಂದು ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ತೀರಿ ಇಲ್ಲಿ ನೀವು ಫೋಟೋಸನ್ನು ಈಗ ಅಷ್ಟು ದಿನದ ಕಾರ್ಯಕ್ರಮವನ್ನು ಆ್ಯಡ್ ಮಾಡೋದಾದರೆ ಫೋಟೋ ಕೊಲ್ಯಾಗ್ ಮಾಡಿ ಎಲ್ಲ ಫೋಟೋವನ್ನು ಕಂಬೈನ್ ಮಾಡಿ ಎರಡು ಪಿಕ್ಕನ್ನು ಮಾಡ್ಬೋದು ನೆಕ್ಸ್ಟ್ ವೀಡಿಯೋ ಲಿಂಕ್ ಅಂತ ಇದೆ ಸೊ ವೀಡಿಯೋ ಲಿಂಕನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಇದೀಗ ಹೇಳ್ತಿದ್ದೇನೆ ಮೊದಲೀಗ ನೀವು ಡ್ರೈಗೆ ಹೋಗ್ತೀರಿ ಡ್ರೈವ್ ಮೇಲೆ ಕ್ಲಿಕ್ ಮಾಡ್ತೀರಿ ಡ್ರೈವ್ ಮೇಲೆ ಕ್ಲಿಕ್ ಮಾಡ್ತಾ ನಿಮ್ಮ ಡ್ರೈವ್ ಓಪನ್ ಆಗುತ್ತೆ ನಿಮ್ಮ ಗೂಗಲ್ ಡ್ರೈವ್ ಓಪನ್ ಆಗುತ್ತೆ ಇಲ್ಲಿ ಪ್ಲಸ್ ಅಂತ ಏನು ಮಾರ್ಕ್ಸ್ ಕಾಣ್ತಾ ಉಂಟು ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಅಲ್ಲಿ ಮಧ್ಯದಲ್ಲಿ ಅಪ್ಲೋಡ್ ಅಂತ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡ್ತಾ ನಿಮ್ಮ ವಿಡಿಯೋ ಯಾವ ವಿಡಿಯೋ ಏನಿದೆ ಆರು ನೀವು ಇವೆಂಟ್ ಮಾಡಿದ್ದು ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಸೊ ಅದು ಡೌನ್ಲೋಡ್ ಆಗುತ್ತೆ ಇಲ್ಲಿ ಮೂರು ಡಾಟ್ಸನ್ನು ಕಾಣ್ತಾ ಇದ್ದೀರಿ ಆ ಡಾಟನ್ನು ಕ್ಲಿಕ್ ಮಾಡ್ತಾನೆ ನಿಮಗೆ ಈ ರೀತಿ ಹೊಸ ಆಪ್ಷನನ್ನು ತೋರಿಸ್ತದೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಕಾಪಿ ಲಿಂಕ್ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಕ್ರಿಯೇಟ್ ಕ್ಲಿಕ್ ಮಾಡ್ತೀರಿ ಮತ್ತು ಅದನ್ನು ವಿಡಿಯೋ ಲಿಂಕನ್ನು ಪೇಸ್ಟ್ ಮಾಡ್ತೀರಿ ಇಲ್ಲಿ ಈವೆಂಟ್ ಡೇಟ್ ಇದೆ ನೀವು ಒಂದು ಪ್ರತಿ ದಿನ ಎಂಟ್ರ್ ಮಾಡೋದಿದ್ರೆ ಆ ದಿನದ ಯಾವ ದಿನ ನೀವು ಈವೆಂಟ್ ಮಾಡಿದ್ದೀರಿ ಅದನ್ನು ನಮೂದಿಸ್ಬೋದು ಅಥವಾ ನೀವು ಆರು ದಿನದ ಸೇರಿಸಿ ಮಾಡುವುದಾದರೆ ಫ್ರಾಮ್ ಡೇಟ್ ಫೋರ್ಟೀನ್ ಟೂ ಡೇಟ್ ನೈನ್ಟೀನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಅಂತ ನಮೂದಿಸ್ತೀರಿ ಇದು ನೆನ್ಪಿಟ್ಕೊಳ್ಳಿ ಶಿಕ್ಷಕ ಮಿತ್ರರೇ ಆರು ದಿನದ ಈವೆಂಟ್ಸನ್ನು ಸೇರಿಸಿ ನೀವು ಮಾಡಿದರೆ ಒಮ್ಮೆಲೆ ನಿಮಗೆ ಸರ್ಟಿಫಿಕೇಟನ್ನು ತೆಗಿಲಿಕ್ಕೆ ಇಲ್ಲಾಂದರೆ ಪ್ರತಿದಿನವೂ ಕೂಡ ನೀವು ಎಂಟ್ರಿ ಮಾಡಬಹುದು ಇಲ್ಲಿ ನಿಮ್ಮ ಶಾಲೆ ಹೆಸರನ್ನು ಬರೀತೀರಿ ಈವೆಂಟ್ ನೇಮ್ ಬರೀತೀರಿ ಉದಾಹರಣೆಗೆ ಆ ದಿನದ ಇವೆಂಟ್ ಫನ್ ಆ್ಯಂಡ್ ಫಿಟ್ನೆಸ್ ಅಂತ ಇದೆ ಸೊ ಫನ್ ಆ್ಯಂಡ್ ಫಿಟ್ನೆಸ್ ಅಂತ ಫನ್ ಆ್ಯಂಡ್ ಫಿಟ್ನೆಸ್ ಆಗ್ತೀರಿ ಒಂದು ವೇಳೆ ನೀವು ಆರು ದಿನದ ಸೇರಿಸಿ ಈವೆಂಟನ್ನು ಮಾಡ್ತೀರಿ ಅಂತಾದರೆ ನೀವು ಫಿಟ್ ಇಂಡಿಯಾ ಸ್ಕೂಲ್ ವೀಕ್ ಟೂ ತೌಸಂಡ್ ಟ್ವೆಂಟಿ ಅಂತ ಹಾಕ್ತೀರಿ ಇಲ್ಲಿ ನಿಮ್ಮ ಶಾಲೆಯಲ್ಲಿ ಅಷ್ಟು ವಿದ್ಯಾರ್ಥಿಗಳನ್ನು ಭಾಗವಹಿಸಲಿಕ್ಕೆ ಪ್ರೋತ್ಸಾಹಿಸಿ ಮತ್ತು ಅಷ್ಟು ವಿದ್ಯಾರ್ಥಿಗಳ ನಂಬರನ್ನು ಎಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಷ್ಟು ಸಂಖ್ಯೆಯನ್ನು ಹಾಕಿ ನಿಮ್ಮ ಶಿಕ್ಷಕರ ಸಂಖ್ಯೆಯನ್ನು ಸೇರಿಸಿ ಹಾಕಿ ಯಾಕಂದರೆ ಅವ್ರಿಗೆ ಕೂಡ ಸರ್ಟಿಫಿಕೇಟ್ ಬರುತ್ತೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಸ್ಕೂಲಿನ ಎಚ್ ಎಮ್ ಇದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀರಿ ಕೆಪ್ಚವನ್ನು ಹಾಕ್ತೀರಿ ಅದಾದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಿ ಇಲ್ಲಿ ನಿಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಅದರ ಜೊತೆಯಲ್ಲಿ ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕರನ್ನು ಸೇರಿಸಿ ಒಂದು ಫಿಟ್ ಇಂಡಿಯಾದಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹಿಸಿ ಮತ್ತು ಅವರ ನಂಬರನ್ನು ಕೂಡ ಸಂಖ್ಯೆಯನ್ನು ಸೇರಿಸಿ ಹಾಕಿ ಈ ರೀತಿ ನೀವು ಓಕೆ ಅಂತ ಕೊಡ್ತಾ ಸಬ್ಮಿಟ್ ಕೊಡ್ತಾ ಈ ರೀತಿ ದ ಈವೆಂಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಅಂತ ಬರುತ್ತೆ ಓಕೆ ಇದು ಒಂದು ಸ್ಟೆಪ್ ಆಯಿತು ಇದೀಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಇಲ್ಲಿ ನೀವು ಮೈ ಈವೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೀರಿ ಮೈ ಈವೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಈ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಮೈ ಈವೆಂಟ್ಸ್ ಅದರಲ್ಲಿ ಆ್ಯಡ್ ಪಾರ್ಟಿಸಿಪೆಂಟ್ ಅಂತ ಏನು ಕಾಣ್ತಾ ಇದ್ದೀರಿ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಆ್ಯಡ್ ಪಾರ್ಟಿಸಿಪೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಇಲ್ಲೊಂದು ಈವೆಂಟ್ ನೀವೇನು ಹೆಸರು ಬರೆದಿರ್ತೀರದು ಬರುತ್ತೆ ಮತ್ತು ಪಾರ್ಟಿಸಿಪೆಂಟ್ ನಂಬರ್ಸ್ ನೀವೇನು ಹಾಕಿರ್ತೀರ ಅದು ತೋರಿಸ್ತದೆ ಇಲ್ಲಿ ನಿಮ್ಮ ಆ ಹೆಸರುಗಳನ್ನು ಬರೀಲಿಕ್ಕೆ ಹೇಳುತ್ತೆ ಇಲ್ಲಿ ಇಪ್ಪತ್ತೈದು ನಾನು ಹಾಕಿದರೆ ಟ್ವೆಂಟಿ ಫೈವ್ ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಷ್ಟು ಸಂಖ್ಯೆ ಹಾಕಿದರೆ ಮತ್ತು ಶಿಕ್ಷಕರ ಸಂಖ್ಯೆ ಹಾಕಿ ಎಷ್ಟು ಜನ ಭಾಗವಹಿಸಿದ್ದಾರೆ ಅಷ್ಟು ಮಂದಿ ಹೆಸರನ್ನು ಹಾಕ್ತೀರಿ ಸಬ್ಮಿಟನ್ನು ಕೊಡ್ತೀರಿ ಯುವರ್ ಪಾರ್ಟಿಸಿಪೆಂಟ್ ಆ್ಯಡೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಅಷ್ಟು ವಿದ್ಯಾರ್ಥಿಗಳ ಹೆಸರನ್ನು ಹಾಕಿ ನೀವು ಸಬ್ಮಿಟ್ ಕೊಡ್ತೀರಿ ಭಾಗವಹಿಸಿದವರು ಇದು ಇಲ್ಲಿ ಮತ್ತೆ ಪುನಃ ಎಡಿಟ್ ಮಾಡಲಿಕ್ಕೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ನಮ್ಮ ಈ ಒಂದು ಈವೆಂಟಲ್ಲಿ ಭಾಗವಹಿಸಿದಂಥ ಅಷ್ಟು ವಿದ್ಯಾರ್ಥಿಗಳ ಹೆಸರನ್ನು ಹಾಕಿದ್ದೇನೆ ಇಲ್ಲಿ ನೀವು ಕ್ಯಾಪ್ಚವನ್ನು ಹಾಕಿ ಬೇಕಾದರೆ ಮತ್ತೊಮ್ಮೆ ಅಲ್ಲಿ ಅಪ್ಡೇಟ್ ಅಂತ ಪಾರ್ಟಿಸಿಪೆಂಟ್ ಅಂತ ಆಪ್ಷನ್ ಕೊಟ್ಟರೆ ಒಂದು ವೇಳೆ ಯಾರ್ದಾದ್ರೂ ಮಗುವಿನ ಹೆಸರನ್ನು ಬಿಟ್ಟು ಹೋಗಿದರೆ ಮತ್ತೆ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇದು ಎಡಿಟ್ ಮಾಡುವ ಬಗ್ಗೆ ಇದೀಗ ಬಹಳ ಮುಖ್ಯವಾಗಿ ನಾವು ಬೇಕಾಗಿರುವಂಥದ್ದು ಸರ್ಟಿಫಿಕೇಟನ್ನು ಪ್ರತಿಯೊಂದು ಮಗುವಿಗೂ ಸರ್ಟಿಫಿಕೇಟ್ ಬರುತ್ತೆ ಶಾಲೆಗೆ ಆರ್ಗನೈಸರ್ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಇಲ್ಲಿ ಡೌನ್ಲೋಡ್ ಈ ಸರ್ಟಿಫಿಕೇಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇಲ್ಲಿ ನಿಮಗೆ ಮತ್ತೆ ಪುನಃ ಆಪ್ಷನ್ ಕೇಳ್ತದೆ ಆರ್ಗನೈಸರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಯಾಪ್ಚವನ್ನು ಕ್ಲಿಕ್ ಮಾಡ್ತೀರಿ ಕೆಪ್ಚವನ್ನು ಹಾಕಿ ನೀವು ಕೆಳಗಡೆ ಡೌನ್ಲೋಡ್ ಅಂತ ಏನು ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡ್ತೀರಿ ಹೀಗೆ ಕ್ಲಿಕ್ ಮಾಡ್ತಾ ನಿಮಗೆ ಕಾಣುತ್ತೆ ಸ್ಕೂಲ್ ಸರ್ಟಿಫಿಕೇಟ್ ಇಲ್ಲಿ ಆರ್ಗನೈಸರ್ ಇಲ್ಲಿ ಮೇನ್ ಪೇಜಲ್ಲೂ ಕಾಣ್ತಾ ಉಂಟು ಆರ್ಗನೈಜರ್ ಅಂದರೆ ನಮ್ಮ ಶಾಲೆಗೆ ಆರ್ಗನೈಸಿ ಮಾಡಿದ್ದಕ್ಕಾಗಿ ಸರ್ಟಿಫಿಕೇಟ್ ಸಿಗುತ್ತೆ ಅದಾದ ಮೇಲೆ ಈಗ ಪ್ರತಿ ಮಗುವಿಗೆ ಯಾವ ರೀತಿ ಸರ್ಟಿಫಿಕೇಟ್ ತೆಗೆಯುವುದು ಅನ್ನೋದನ್ನು ನಾವು ನೋಡೋಣ ನಿಮ್ಮ ಮಗುವಿಗೆ ಸರ್ಟಿಫಿಕೇಟ್ ತೆಗಿಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಇರ್ಬೋದು ಭಾಗವಹಿಸಿದವರಿಗೆ ಆರ್ಗನೈಸರ್ ಇದೆಲ್ಲ ಅದರ ಅದ್ರ ಕ್ಲಿಕ್ ಮಾಡ್ತೀರಿ ಪಾರ್ಟಿಸಿಪೆಂಟ್ ಅಂತ ಬರುತ್ತೆ ಅಲ್ಲಿ ಪಾರ್ಟಿಸಿಪೆಂಟ್ ಅಲ್ಲಿ ನೇಮ್ ಬಂದಿದೆ ಸೊ ಆ ನೇಮ್ ಅಲ್ಲಿ ಮತ್ತೆ ಕೆಪ್ಚವನ್ನು ಹಾಕುವ ಅವಶ್ಯಕತೆ ಎಲ್ಲ ಡೌನ್ಲೋಡ್ ಅಂತ ಕೊಡ್ತೀರಿ ಆ ವಿದ್ಯಾರ್ಥಿಯ ಹೆಸರಿನಲ್ಲಿ ಡೌನ್ಲೋಡ್ ಆಗುತ್ತೆ ಇಲ್ಲಿ ಧನುಷ್ ಅಂತ ಇದೆ ಧನುಷ್ ಹೆಸರಿನಲ್ಲಿ ಸರ್ಟಿಫಿಕೇಟ್ ಡೌನ್ ಆಗು ಡೌನ್ಲೋಡ್ ಆಗುತ್ತೆ ಆ ವಿದ್ಯಾರ್ಥಿಗೆ ಸಿಗುತ್ತೆ ಈ ರೀತಿ ನೀವು ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ನ ಪಡುವಾಗಿ ಸರ್ಟಿಫಿಕೇಟನ್ನು ಕೊಡ್ಬೋದು ಇದು ನೋಡಿ ನಾನು ಇಪ್ಪತ್ತೈದು ಅಂತ ಹೆಸರನ್ನು ಹಾಕಿದ್ದೇನೆ ಅಷ್ಟು ಇಪ್ಪತ್ತೈದು ಮಂದಿಯ ಹೆಸರು ಇಲ್ಲಿ ಕಾಣಿಸ್ತಾ ಉಂಟು ನೀವು ಪ್ರತಿಯೊಬ್ಬರಿಗೂ ಕೂಡ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ತೆಗಿಲಿಕ್ಕೆ ಅವಕಾಶ ಉಂಟು ಈ ರೀತಿ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಭಾಗವಹಿಸುವಂತೆ ಪ್ರೋತ್ಸಾಹಿಸೋಣ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ನಲ್ಲಿ ಶಾಲೆಯ ಶಿಕ್ಷಕರು ಪೋಷಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿ ಒಂದು ವೇಳೆ ಪೋಷಕರು ಭಾಗವಹಿಸಿದರೆ ಅವರ ಹೆಸರನ್ನು ಕೂಡ ಸೇರಿಸಿ ನಾವು ಹಾಕಿದರೆ ಅವರ ಹೆಸರಿಗೂ ಕೂಡ ಸರ್ಟಿಫಿಕೇಟ್ ಬರುತ್ತೆ ಇಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಡೌಟ್ ಇರುವಂಥದ್ದು ಬಹಳ ಮಂದಿ ಶಿಕ್ಷಕರಿಗೆ ಏನಂದರೆ ನಾವು ಆರು ದಿನದ್ದು ಒಮ್ಮೆಲೆ ಮಾಡಬೇಕಾ ಅಥವಾ ಒಂದೊಂದು ದಿನದ್ದು ಮಾಡಬೇಕಾ ಅನ್ನೋದ್ರ ಬಗ್ಗೆ ನೀವು ಪ್ರತಿದಿನದ್ದು ಮಾಡ್ಬೋದು ಪ್ರತಿದಿನ ಮಾಡೋದಾದರೆ ಇದೇ ನೀವು ಪ್ರೊಸೆಸನ್ನು ಮಾಡ್ತೀರಿ ಆರು ದಿನದ ಸೇರಿಸಿಯೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ನೀನು ಒಂದು ದಿನದ್ದು ಮಾಡಿದ್ದೇನೆ ಎರಡನೇ ದಿನದ ಎಂಟ್ರ್ ಮಾಡಲಿಕ್ಕೆ ಪುನಃ ಅವಕಾಶವನ್ನು ಕೊಡ್ತಾ ಇದೆ ಸೊ ನೀವು ಪ್ರತಿದಿನ ಎಂಟ್ರ್ ಮಾಡಲಿಕ್ಕೂ ಆಗುತ್ತೆ ಅಥವಾ ಆರು ದಿನದನ್ನು ಸೇರಿಸಿ ಒಮ್ಮೆಲೆಯೂ ಕೂಡ ನೀವು ಆ್ಯಡ್ ಮಾಡ್ಬೋದು ವೀಡಿಯೋ ಲಿಂಕ್ ಮತ್ತು ಫೋಟೋಸ್ ಎರಡು ಫೋಟೋ ಮತ್ತು ವಿಡಿಯೋ ಲಿಂಕನ್ನು ಒಮ್ಮೆಲೆ ಆ್ಯಡ್ ಮಾಡಿ ನೀವು ಸರ್ಟಿಫಿಕೇಟ್ಸನ್ನು ಡೌನ್ಲೋಡ್ ಮಾಡಬಹುದು ನನ್ನ ವಿಚಾರ ಏನಂದರೆ ನನ್ನ ಸಲಹೆ ಏನಂದರೆ ನೀವು ಆರು ದಿನದ್ದು ಸೇರಿಸಿ ಒಮ್ಮೆಲೆ ನೀವು ಈವೆಂಟ್ಸನ್ನು ಆ್ಯಡ್ ಮಾಡಿ ಮತ್ತು ಪಾರ್ಟಿಸಿಪೆಂಟ್ಸನ್ನು ಸೇರಿಸಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪೋಷಕರು ಪೋಷಕರು ಮತ್ತು ಶಿಕ್ಷಕರು ಎಲ್ಲರೂ ಕೂಡ ಈ ಒಂದು ಫಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಭಾಗವಹಿಸುವಂತೆ ಎನ್ಕರೇಜ್ ಮಾಡಿ ಮತ್ತು ಒಮ್ಮೆಲೆ ನೀವು ಕೊನೆಯಲ್ಲಿ ಈವೆಂಟ್ಸನ್ನು ಆ್ಯಡ್ ಮಾಡಿ ನೀವು ಫ್ರಿ ಪ್ರಿಂಟೌಟನ್ನು ಸರ್ಟಿಫಿಕೇಟನ್ನು ತೆಗೆಯಬಹುದು ನಾವೆಲ್ಲರೂ ಸೇರಿ ಈ ಒಂದು ಮೂಮೆಂಟನ್ನು ಫಿಟ್ ಇಂಡಿಯಾ ಶಾಲಾ ಸಪ್ತಾಹವನ್ನು ಯಶಸ್ವಿಗೊಳಿಸೋಣ ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ವಿದ್ಯಾರ್ಥಿಗಳು ಪೋಲ ಪಾಲಕ ಪೋಷಕರು ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಕೃತಜ್ಞತೆ ನಾವೆಲ್ಲರೂ ಸೇರಿ ಈ ಒಂದು ಫಿಟ್ ಇಂಡಿಯಾ ಶಾಲಾ ಸಪ್ತಾಹವನ್ನು ಯಶಸ್ವಿಗೊಳಿಸೋಣ ಅನ್ನುವಂತಹ ವಿನಂತಿಯೊಂದಿಗೆ ನನ್ನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು